ನೀವೇನು ಪಿಕ್ಚರ್ ನೋಡ್ತೀರಿ ಅದು ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಒಬ್ಬ ದೇವ ಸೇವಕ ಹತ್ತಿರ ಒಂದು ಸ್ತ್ರೀ ಬಂದಳು. ಒಂದು ಸ್ತ್ರೀ, ಆಕೆ ಬಹಳ ಕುಗ್ಗಿ ಹೋಗಿದ್ದಾಳೆ. ಯಾಕಂತ ಹೇಳಿದ್ರೆ ಅವರ ಮಗಳು, ಆಕೆಯ ಮಗಳು ಹೇಳಿದ್ದು ಕೇಳುವುದಿಲ್ಲ. ಖುಷಿ ಬಂದಾಗ ಮನೆಗೆ ಬರುವುದು 15 ದಿನಕ್ಕೊಮ್ಮೆ. ಹುಡುಗಿ ಯಾರ್ಯಾರೊಟ್ಟಿಗೆ ಹೋಗುವುದು? ತಾಯಿಗೆ ಎವ್ರಿ ಡೇ ನ್ಯೂಸ್, ನಿನ್ನ ಮಗಳು ಇವತ್ತು ಅವನೊಟ್ಟಿಗಿದ್ದರು, ಇವತ್ತು ಇವನೊಟ್ಟಿಗಿದ್ದರು, ಹೀಗೆ ಮಾಡ್ತಾ ಇದ್ದಾಳೆ. ಆಕೆ ಫುಲ್ ಡಿಪ್ರೆಸ್, ಕುಗ್ಗಿ ಹೋಗಿದ್ದಾಳೆ. ಆಗ ದೇವಸೇವಕ ಹೇಳಿದ, ಯಾಕೆ ಕುಗ್ಗುತ್ತಾ ಇದ್ದೀಯ? ದೇವಸೇವಕ ಹೇಳಿದ, ಚೇಂಜ್ ಯುವರ್ ಪಿಕ್ಚರ್, ನಿನ್ನ ಮಗಳ ವಿಷಯದಲ್ಲಿರುವ ಪಿಕ್ಚರನ್ನು ಚೇಂಜ್ ಮಾಡು. ಅವನು ಹೇಳಿದ, ಬರೆ ಒಂದು ಪುಸ್ತಕದಲ್ಲಿ, ಬರೆ ನನ್ನ ಮಗಳು ನನಗೆ ಅಧೀನಲಾಗ್ತಾಳೆ, ನನ್ನ ಮಗಳು ಸಾಫ್ಟ್ ಆಗಿದ್ದಾಳೆ, ನನ್ನ ಮಗಳು ಯಾವಾಗಲೂ ನನ್ನ ಒಟ್ಟಿಗಿರ್ತಾಳೆ, ನನ್ನ ಮಗಳು ಯಾವಾಗಲೂ ನಾನು ಹೇಳಿದ್ದನ್ನು ಕೇಳ್ತಾಳೆ, ಬರೆ ಅಂತ ಹೇಳಿದರು. ಹೇಗೆ ನೀನು ಬೆಳಿಗ್ಗೆ ಸಂಜೆ ಮೆಡಿಸಿನ್ ತೆಗೆದುಕೊಳ್ತೀಯೋ ಎವ್ರಿ ಡೇ ಅದನ್ನು ಓದು ಅಂತ ಹೇಳಿದ. ಓದು, ರೀಡ್, ನೆಕ್ಸ್ಟ್ ನನ್ನ ಹತ್ತಿರ ಬಾ ಅಂತ ಹೇಳಿದೆ. ಯಾವಾಗ ನಿನ್ನ ಪಿಕ್ಚರ್ ಒಳಗಿನದು ಚೇಂಜ್ ಆಗ್ತದೆ ಆಗ ನನ್ನ ಹತ್ರ ಬಾ. ದೇವಸೇವಕ ಹೇಳಿದ ಇನ್ಸ್ಟ್ರಕ್ಷನ್ ಅನ್ನು ಆಕೆ ಬರೆದಳು, ಮೆಡಿಟೇಟ್ ಮಾಡಿದಳು, ಬರೆದಳು, ಪಿಕ್ಚರ್ ಮಾಡಿದಳು, ಬರೆದಳು, ಪಿಕ್ಚರ್ ಮಾಡಿದಳು, ಬರೆದಳು, ಪಿಕ್ಚರ್ ಮಾಡಿದಳು. ಒಳಗಿಂದ ಒಂದು ಇಮೇಜ್ ಚೇಂಜ್ ಆಯಿತು. ಒಂದು ದಿನ ಒಳಗೆ ಗೊತ್ತಾಯಿತು, ನನ್ನ ಮಗಳು ಬರ್ತಾ ಇದ್ದಾಳೆ. ಪ್ರೈಸ್ ಗಾಡ್. ನೆಕ್ಸ್ಟ್ ಡೇ ಒಂದು ಶಬ್ದ ಕೇಳ್ತಾ ಇದ್ದೆ, ಟಕ್ 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 ಅಂತ. ಸಡನ್ ಆಗಿ ಒಳಗಿದ ಗೊತ್ತು, ಅದು ನನ್ನ ಮಗಳೇ ಅಂತ. ಮಗಳು ಬಂದಳು, ಮಮ್ಮಿ ಐ ಆಮ್ ಸೋ ಸಾರಿ, ನಾನು ತುಂಬ ತಪ್ಪು ಮಾಡಿದೆ, ತುಂಬ ಮಿಸ್ಟೇಕ್ ಮಾಡಿದೆ, ನಾನು ಮಾಡಿದ ಪ್ರತಿಯೊಂದು ತಪ್ಪುಗಳನ್ನು ಆಕೆ ಅರಿಕೆ ಮಾಡಿದಳು, ಆಕೆ ರಕ್ಷಣೆ ಹೊಂದಿದ್ದು. ಯಾರು ಚೇಂಜ್ ಆದದ್ದು? ಕಮಾನ್, ಪಕ್ಕದವರಿಗೆ ಯಾರು ಚೇಂಜ್ ಆದದ್ದು? ನಾವು ಯಾವಾಗಲೂ ನೋಡ್ತೇವೆ ಅವನು ಚೇಂಜ್ ಆಗಬೇಕು. ಚೇಂಜ್ ಯುವ ಮೆಂಟಾಲಿಟಿ. ಪ್ರೈಸ್ ಗಾಡ್. ನೀವು ಪರಿಸ್ಥಿತಿಗಳನ್ನು ನೋಡುತ್ತಿರುವಾಗ ಇನ್ನೂ ಡಿಪ್ರೆಸ್ ಆಗ್ತೀರಿ. ಸಾಲಗಾರನು ಇನ್ನೂ ಸಾಲದಲ್ಲಿಯೇ ಬೀಳ್ತಾನೆ. ಯಾಕೆ? ಅವನು ಮೆಡಿಟೇಟ್ ಮಾಡೋದೇ ಸಾಲ. ಬಡ ವ್ಯಕ್ತಿ ಇನ್ನೂ ಬಡವನಾಗ್ತಾನೆ. ಯಾಕೆ? ಅವನು ಮೆಡಿಟೇಟ್ ಮಾಡೋದೇ ಬಡತನ. ವಾಟ್ ಯು ಮೆಡಿಟೇಟ್, ವಾಟ್ ಯುವರ್ ಪಿಕ್ಚರ್, ಅದು ನಿನ್ನ ಮುಂದೆ ಇರುತ್ತದೆ. ಪ್ರೈಸ್ ಗಾಡ್. ಇವತ್ತು ದೇವರ ವಾಕ್ಯವನ್ನು ಕೇಳುವಂಥದ್ದು ನಾವು ಕಾಟಾಚಾರಕ್ಕೋಸ್ಕರ ಅಲ್ಲ. ನೀವೊಮ್ಮೆ ಕೇಳಿದ ಕೂಡಲೇ ನಿಮ್ಮ ಇನ್ನರ್ ಇಮೇಜ್ ಚೇಂಜ್ ಆಗೋದಿಲ್ಲ. ನೀವು ಅದನ್ನು ಪುನಃ 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 ಕೇಳಿದಾಗ ನೀವು ಒಳಗಿನ ಮನುಷ್ಯನ ನೋಡಲಿಕ್ಕೆ ಪ್ರಾರಂಭವಾಗ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವನ್ನು ಕೇವಲ ಮಾನುಷಿಕ ಬುದ್ಧಿಯಿಂದ ವಿವರಿಸತಕ್ಕದಲ್ಲ. ಪ್ರೈಸ್ ಗಾಡ್. ಸೆನ್ಸ್ ನಾಲೆಜ್ನಿಂದ, ಮಾನುಷಿಕ ಬುದ್ಧಿಯಿಂದ, ನಿಮ್ಮ ಹೃದಯದ ಒಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ, ಏನು ಪ್ರಕಟಣೆ ಆಗುವ ಪರ್ಯಂತರ, ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪವೆಂದು ಎಣಿಸಿ ಅದಕ್ಕೆ ಲಕ್ಷ ಕೊಡುವುದೇ ಒಳ್ಳೆಯದು. ಲಕ್ಷ ಅಂದರೆ ಏನು? ನೀನು ನೋಡುವಂಥದ್ದು, ನೀನು ನೋಡುವಂಥದ್ದು, ನೀನು ನೋಡುವಂಥದ್ದು, ನೀನು ನೋಡುವಂಥದ್ದು. ಪ್ರೈಸ್ ಗಾಡ್. ಅದಕ್ಕೆ ಅಪೋಸ್ತಲ ಪೌಲ ಹೇಳ್ತಾನೆ, ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್, ಇವುಗಳನ್ನು ಮೆಡಿಟೇಟ್ ಮಾಡು. 4:14 ಫಸ್ಟ್ ತಿಮೋತಿ, ಮೆಡಿಟೇಟ್ ಆನ್ ದಿಸ್ ಅಂದರೆ ಧ್ಯಾನ ಮಾಡು. ಧ್ಯಾನ ಮಾಡೋದಂತ ಹೇಳಿದರೆ ಸೀ ಯುವರ್ ಸೆಲ್ಫ್, ನಿನ್ನನ್ನು ನೀನು ವಾಕ್ಯದ ಮೂಲಕ ನೋಡುವಂಥದ್ದೇ ಧ್ಯಾನ. ಪ್ರೈಸ್ ಗಾಡ್.
meditate on these things, give yourself entirely to them. ನಿನ್ನನ್ನು ಅದಕ್ಕೆ ಕೊಟ್ಟು ಬಿಡು. Praise God. That your progress may be evident to all. Praise God. ನಿನ್ನ ಅಭಿವೃದ್ಧಿಯು ಎಲ್ಲರಿಗೆ ಗೊತ್ತಾಗುವುದು. ಅದಕ್ಕೆ ಯೇಸು ಹೇಳಿದ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು. ದೇವರು ಇವನ ಜೀವಿತದಲ್ಲಿ ಕೆಲಸ ಮಾಡಿದರೆ ಅದೇ ದೇವರು ನನ್ನ ಜೀವಿತದಲ್ಲಿ ಕೆಲಸ ಮಾಡುವುದಿಲ್ವ? ಪ್ರೈಸ್ ಗಾಡ್. ನಾನು ಹೇಳುವುದಿಲ್ಲ ಪರಿಸ್ಥಿತಿಗಳು ನಿಮಗೆ ಬರುವುದಿಲ್ಲ ಅಂತ, ಹಲ್ಲೆಲೂಯಾ, ಟಾರ್ಚರ್ಗಳು ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಯಾಕಂದರೆ ಸೈತಾನ್ ಲೋಕದಲ್ಲಿದ್ದಾನೆ, ಅವನು ಯಾರನ್ನು ಸ್ಟರ್ಅಪ್ ಮಾಡ್ಬೋದು, ಯಾರನ್ನು ಎಬ್ಬಿಸ್ಬೋದು, ಯಾರನ್ನು ಯಾರ ಮುಖಾಂತರವು ನಿಮ್ಮ ವಿರುದ್ಧವಾಗಿ ಸುಳ್ಳು ಹೇಳ್ಬೋದು. ಬಟ್ ನಾವು ಅದನ್ನು ಮೆಡಿಟೇಟ್ ಮಾಡಲಿಕ್ಕೆ ಇದ್ದವರಲ್ಲ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಇರುವವರು. ಕಮಾನ್ ಹೇಳ್ರಿ, ನಮ್ಮ ಒಳಗಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಎಲ್ಲ ಸುಳ್ಳುಗಳನ್ನು ನಾನು ಜಯಿಸಿದವನಾಗಿದ್ದೇನೆ. ಇವತ್ತಿನಿಂದ ನೀವು ನೋಡುವ ಸ್ಥಿತಿಯನ್ನು ಚೇಂಜ್ ಮಾಡಿರಿ. ಪತಿಯು ತನ್ನ ಹೆಂಡತಿಯನ್ನು ನೋಡುವ ದೃಷ್ಟಿಯು ಬದಲಾಯಿಸಲಿ, ಪತ್ನಿಯು ತನ್ನ ಗಂಡನನ್ನು ನೋಡುವ ದೃಷ್ಟಿ ಬದಲಾಯಿಸಲಿ, ತಂದೆ ತಾಯಿಗಳು ತನ್ನ ಮಕ್ಕಳನ್ನು ನೋಡುವ ದೃಷ್ಟಿ ಬದಲಾಯಿಸಲಿ, ಮಕ್ಕಳು ತಂದೆ ತಾಯಿಗಳನ್ನು ನೋಡುವಂಥ ದೃಷ್ಟಿ ಬದಲಾಯಿಸಲಿ. ಈ ಒಂದೇ ದೃಷ್ಟಿ ಯಾವುದಂತ ಹೇಳಿದರೆ ದೇವರ ವಾಕ್ಯ.